ಅಲ್ಲಿ ತುಂಬ ಜನ ಪ್ರಶ್ನೆ ಕೇಳ್ತಾರೆ ಅಬ್ಬಡ್ಡನ್ ಅಂತ ನೀವು ಪೋಸ್ಟಲ್ಲಿ ಹಾಕಿದಿರಾ ಬಟ್ ಕ್ರೀಮ್ ಅಂತ ಟೈಟಲ್ ಇಟ್ಟಿದ್ದೀರಾ ಅದು ತಪ್ಪು ಅಂತ ಇದು ಮುಖಕ್ಕೆ ಹಾಕೊಳ್ಳೋ ಕ್ರೀಮ್ ಅಲ್ಲ ಐಸ್ ಕ್ರೀಮ್ ಡೆಫಿನೆಟ್ಲಿ ಅಲ್ಲ ನಾವು ಕ್ರೀಮ್ ಅಂದರೆ ಕಾಳಿಮ ಅದು ಬೀಜ ಮಂತ್ರ ಸೊ ಅವ್ರು ನಂಗೆ ಕೇಳಿದ ಪ್ರಶ್ನೆ ಒಂದೇ ಡಿ ಯು ವಾಂಟ್ ಟು ಬಿ ಅ ಕಲ್ಚರಲ್ ಪರ್ಸನ್ ಆರ್ ಡಿ ಯು ವಾಂಟ್ ಟು ಬಿ ಅ ಕ್ಯಾರೆಕ್ಟರ್ ಇನ್ ಅ ಕಲ್ಚರಲ್ ವರ್ಕ್ ಅಂತ ಸೊ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕ್ವೆಶನ್ ನನಗೆ ಪ್ರಾಬ್ಲಮ್ಸ್ ಹಲವಾರು ಬರುತ್ತೆ ಅದನ್ನು ಕನ್ವೀನಿಯಂಟ್ ವೇ ವಿತೌಟ್ ಗೆಟಿಂಗ್ ಇರಿಟೇಟೆಡ್ ವಿತೌಟ್ ಗೆಟಿಂಗ್ ಆ್ಯಂಗ್ರಿ ನನ್ನ ಟೀಮ್ ಮೇಟ್ಸ್ ಮತ್ತು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಹಂಡ್ರೆಡ್ ಪ್ಲಸ್ ಕ್ರೂ ಮೆಂಬರ್ಸ್ ಯಾರಿಗೂ ಮೊರಾಲಿಟಿ ಲೋ ಆಗದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ನನಗಿತ್ತು ನಮ್ಮದು ಮೇನ್ ಉದ್ದೇಶ ಏನಿತ್ತಂದರೆ ಈ ಒಂದು ಹುಡುಗಿ ಮುಖಾಂತರ ಬೇರೆ ಪ್ರಪಂಚ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಯಾವ ಪ್ರಪಂಚ ನರಬಲಿ ಪ್ರಪಂಚ ಸೊ ಈಗ ಕ್ರೀಮ್ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಕನ್ಫ್ಯೂಷನ್ ಶುರು ಆಗುತ್ತೆ ಏನಿದು ಕ್ರೀಮ್ ಅಂದ್ರೆ ಅಂತ ಸೊ ಯಾರಿಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಕ್ರೀಮ್ ಅಂದ್ರೆ ಏನು ಮತ್ತೆ ಕ್ರೀಮ್ ಅಂತಾನೆ ಏನಕ್ಕೆ ಟೈಟಲ್ ಇಟ್ರಿ ಫಸ್ಟ್ ಆಫ್ ಆಲ್ ಇದು ಸಾಕಷ್ಟು ಹೇಳಿದೀನಿ ಇದನ್ನ ಅಗ್ನಿ ಸರ್ ಹೇಳಿದಾರೆ ನಾನು ಹೇಳಿದ್ದೀನಿ ದೇವೇಂದ್ರ ಸರ್ ಹೇಳಿದಾರೆ ಎಲ್ಲರೂ ಹೇಳಿದ್ದಾರೆ ಇದು ಮುಖಕ್ಕೆ ಹಾಕೊಳ್ಳೋ ಕ್ರೀಮ್ ಅಲ್ಲ ಐಸ್ ಕ್ರೀಮ್ ಡೆಫಿನೆಟ್ಲಿ ಅಲ್ಲ ನಾವು ಕ್ರೀಮ್ ಅಂದ್ರೆ ಕಾಳಿ ಅದು ಬೀಜ ಮಂತ್ರ ಓಂ ಕ್ರೀಮ್ ಕಾಳಿ ನಮಃ ಅದು ಕಾಳಿಮ್ ಅದು ಮಂತ್ರ ಕ್ರೀಮ್ ಅಂತ ಬರೋದು ಅದು ಬೀಜ ಮಂತ್ರ ಜಸ್ಟ್ ಲೈಕ್ ಹೌ ಓಂ ಇಸ್ ಬೀಜ ಮಂತ್ರ ಕ್ರೀಮ್ ಇಸ್ ಅಂತ್ರ ಸೊ ಈ ಟೈಟಲ್ ಯಾಕೆ ಅಗ್ನಿ ಸರ್ ಕೊಟ್ಟರು ಅಂದ್ರೆ ಈ ಟೈಟಲ್ ರೆಲೆವೆನ್ಸ್ ನಮ್ ಪ್ಲಾಟ್ ಗಾಗ್ಲಿ ಇಲ್ಲ ಕ್ಯಾರೆಕ್ಟರ್ಗಾಗ್ಲಿ ತುಂಬಾನೇ ಇದೆ ಈ ಫಿಲ್ಮ್ ಅಲ್ಲಿ ಓಕೆ ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋಯ್ತು ಮಾಸ್ಟರ್ಸ್ ಆಫ್ ದ ಟೆಂಪಲ್ ಹೇಳದ್ನಲ್ಲ ಆ ಮಾಸ್ಟರ್ಸ್ ಆಫ್ ದ ಟೆಂಪಲ್ ಅಲ್ಲಿ ಎರಿಕ್ ಎರಿಕ್ಸನ್ ಅವರು ಆ ಒಂದು ಕಲ್ಟಲ್ಲಿ ಆ ಜನ ಆ ಒಂದು ಪಂಥ ಆ ಒಂದು ಆರ್ಡರ್ ಆ ಒಂದು ಕಲ್ಟಲ್ಲಿ ಒಂದು ದೇವ್ರನ್ನ ವರ್ಷಿಪ್ ಮಾಡ್ತಾರೆ ಆ ದೇವ್ರಿಗೆ ಹಲವಾರು ಹೆಸರುಗಳಿದೆ ಓಕೆ ಲೂಸಿಫರ್ ಅಂತಾರೆ ಬಹಿಮತ್ ಅಂತಾರೆ ಬೆಫೀಮತ್ ಅಂತಾರೆ ಅದನ್ನ ಅಬಡ್ಡಾನ್ ಅಂತೀವಿ ಅಬಡ್ಡಾನ್ ಅನ್ನೋದು ಅದಕ್ಕೊಂದು ಹೆಸರು ಅವರು ಅದನ್ನ ದೇವ್ರು ಅಂತ ನಂಬಿಕೊಂಡಿದ್ದಾರೆ ಓಕೆ ಹೌವರ್ ಅದನ್ನು ಅಪೋಸ್ ಮಾಡೋರು ಅದನ್ನ ಸೇಟನ್ ಅಂತ ಹೇಳ್ತಾರೆ ಜಸ್ಟ್ ಲೈಕ್ ಹೌ ನಾವು ಮ್ಯಾಜಿಕಲ್ ಆಗಲಿ ಸಾಸರಿ ಆಗಲಿ ಈ ತರ ಪಾತ್ ಗಳನ್ನ ಒಳ್ಳೆದಕ್ಕೂ ಹಾಗೆ ಕೆಟ್ಟ ರೀತಿಗೂ ಉಪಯೋಗಿಸ್ಕೋಬಹುದು ಆ ಅಬಡ್ಡನ್ ಅನ್ನೋದು ನಾವು ಪೋಸ್ಟರ್ ಅಲ್ಲಿ ಹಾಕಿದೀವಿ ಅಲ್ಲಿ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ ಅಬಡ್ಡಾನ್ ಅಂತ ನೀವು ಪೋಸ್ಟರ್ ಅಲ್ಲಿ ಹಾಕಿದೀರಾ ಬಟ್ ಕ್ರೀಮ್ ಅಂತ ಟೈಟಲ್ ಇಟ್ಟಿದ್ದೀರಾ ಅದು ತಪ್ಪು ಅಂತ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಅಬ್ಬಡ್ಡನ್ ಅಂತ ಅಲ್ಲಿ ನಾವು ಪೋಸ್ಟರ್ ಅಲ್ಲಿ ಒಂದು ಸೇಟನ್ ಇಮೇಜ್ ಹಾಕಿ ನಾವು ಕಾಳಿಮಾದು ಬೀಜ್ ಮಂತ್ರ ಕ್ರೀಮ್ ಅಂತ ಕೊಟ್ಟಿದ್ದೀವಿ ಅಂದ್ರೆ ನೀವು ಥಿಂಕ್ ಮಾಡಬೇಕು ಯಾಕೆ ಅದು ಮಾಡಿದ್ದೀವಿ ಅಂತ ಸೊ ಅದಕ್ಕೆ ಆನ್ಸರ್ ಆಫ್ಕೋರ್ಸ್ ಫಿಲಮಲ್ಲಿ ಸಿಗುತ್ತೆ ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ ಅವಾಗ ಅಗ್ನಿ ಸರ್ ಕ್ರೀಮ್ ಬೀಜ ಮಂತ್ರ ಇಟ್ಟರು ಆ ಬೀಜ್ ಮಂತ್ರ ಪ್ಲಾಟ್ಗೆ ಕ್ಯಾರೆಕ್ಟರ್ಗೆ ಎರಡಕ್ಕೂ ಸಂಬಂಧ ಇದೆ ಅದು ಫಿಲಮನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಕ್ರೀಮ್ ಅಂತ ಅಭಿಷೇಕ್ ಅವರೇ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ ಮುಂಚೆ ಮಾಡ್ತಾ ಇದ್ರಿ ಸೊ ಅಕಾಡೆಮಿಕಲಿ ನಾನು ಎರಡು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಎಂ ಬಿ ಎ ಮಾಡಿದ್ದೀನಿ ಆ್ಯಂಡ್ ಯು ಎಸ್ ಅಲ್ಲಿ ಎಮ್ ಎಸ್ ಮಾಡಿದ್ದೀನಿ ಎಮ್ ಎಸ್ ಪಬ್ಲಿಕ್ ಪಾಲಿಸಿ ಮತ್ತು ಹ್ಯೂಮನ್ ರಿಸೋರ್ಸ್ ಮೇಜರಾಗಿ ಮಾಡಿದ್ದೀನಿ ಆ್ಯಂಡ್ ಎಮ್ ಬಿ ಎ ವಾಸ್ ಇನ್ ಜನ್ರಲ್ ಮ್ಯಾನೇಜ್ಮೆಂಟ್ ಎಮ್ ಎಸ್ ಮುಗಿಸಿದ ನಂತರ ಸಿವಿಲ್ ಸರ್ವಿಸಸ್ ಬರೀಬೇಕು ಅಂತ ಆಸೆ ಇತ್ತು ಅದಕ್ಕೆ ಪ್ರಿಪೇರು ಅಗ್ನಿ ಆದನಿಸ್ರು ಮಗನೆ ಸಿವಿಲ್ ಸರ್ವಿಸಸ್ ಮುಂಚೆ ಥರ ಪ್ರೆಸ್ಟೀಜಿಯಸ್ ಇಲ್ಲ ಅಲ್ಲಿ ತುಂಬಾ ಗುಲಾಮ್ಗಿರಿ ಬಂದ್ಬಿಟ್ಟಿದೆ ನಿನ್ನ ಬೇರೆ ಕರಿಯರ್ ಪಾತ್ ತಗೋ ಅದು ನಿನ್ನ ಪರ್ಸ್ನಾಲಿಟಿಗೆ ಅದು ಮ್ಯಾಚು ಆಗಲ್ಲ ಆಮೇಲೆ ನಿನ್ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ಅಂದರು ವೆರಿ ಗುಡ್ ಅಡ್ವೈಸ್ ನನಗೆ ಸಿಕ್ಕಿದದು ಅಫ್ಕೋರ್ಸ್ ಯಾಕಂದರೆ ನಾನು ಪ್ರಿಪೇರ್ ಆಗಬೇಕಾದ್ರೇ ನಾನು ಕೆಲವು ಪಾಯಿಂಟ್ಸ್ ಓದಬೇಕಾದ್ರೆ ಇಲ್ಲ ನ್ಯೂಸ್ ಆರ್ಟಿಕಲ್ಸ್ ಓದಬೇಕಾದ್ರೆ ಐ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಗೇಮ್ ಆ್ಯಂಡ್ ಐ ಡೆಂಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಗೇಮ್ ನಂದು ಇನ್ನೊಂದು ಆಸಕ್ತಿ ಏನಿತ್ತು ಅಂದರೆ ಒಂದು ಗುಂಪು ರೆಡಿ ಇತ್ತು ಎಮ್ ಎಮ್ ಎ ಫೈಟ್ಸ್ನ ಆರ್ಗನೈಸ್ ಮಾಡಿ ಇವೆಂಟ್ಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ತುಂಬ ಫ್ಯಾನ್ ನಾನು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಸ್ಪೋರ್ಟ್ಸ್ಗೆ ಬಾಕ್ಸಿಂಗ್ಗೆ ಮತ್ತು ಯು ಗೆ ಆಯ್ತಾ ಮಾರ್ಕೆಟ್ ಸ್ಟಡಿ ಮಾಡಿದಾಗ ಎಮ್ ಎಮ್ ಎ ಇಂಡಿಯಾ ಮಾರ್ಕೆಟ್ಗೆ ಆಗಲೇ ಎಂಟರ್ ಆಗಿತ್ತು ಅಟ್ ದ ಸೇಮ್ ಟೈಮ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಇಲ್ಲಿ ಮಾರ್ಕೆಟ್ ಬೂಮ್ ಆಗೋ ಎಲ್ಲ ಒಂದು ಇಂಡಿಕೇಟರ್ಸ್ ಪ್ರಿಡಿಕ್ಷನ್ಸ್ ಬರ್ತಿತ್ತು ಸೊ ನಾನು ನಮ್ಮ ಒಂದು ಗ್ರೂಪ್ ಏನಿತ್ತು ಡಿಸ್ಕಸ್ ಮಾಡಿದ್ವಿ ಥೈಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ನಾವು ಎಂಟೈರ್ ಈ ಒಂದು ಎಮ್ ಎಮ್ ಎ ಇವೆಂಟ್ನ ಎಫಿಷಿಯಂಟಾಗಿ ಯಾವ ಥರ ಮಾಡಬೇಕು ಅಂತ ಕಲ್ತ್ಕೊಂಡು ಸೊ ಬೈ ದ ಟೈಮ್ ಎಮ್ ಎಮ್ ಎ ಸೀನ್ ಇಂಡಿಯಾನಲ್ಲಿ ಬೂಮ್ ಆಗೋ ಟೈಮಲ್ಲಿ ವಿ ವಿಲ್ ಬಿ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಕುಡಿಸ್ಕೊಂಡ್ರು ನೀವು ಈ ಥರ ಒಬ್ಬೊಬ್ಬರೇ ಮಕ್ಕಳು ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಏನದು ಅಂತ ಆ್ಯಂಡ್ ಅದಾದಮೇಲೆ ನನಗೆ ಮೂವಿ ಇಂಟ್ರೆಸ್ಟು ತುಂಬ ಇದ್ದಿದ್ದರಿಂದ ಆ ಆ ಒಂದು ಪಾತ್ಗೆ ಅಲೈನ್ ಆಯಿತು ಅಗ್ನಿ ಸರ್ ಕರ್ಕೊಂಡ್ಬಂದರು ಆ್ಯಂಡ್ ಹಲವಾರು ಟೆಸ್ಟ್ಗಳಿತ್ತು ಸಾಹಿತ್ಯ ಓದಿಸಿದ್ರು ಆಮೇಲೆ ಕಲ್ಚರ್ ಸಿಗ್ನಿಫಿಕೆನ್ಸ್ ಹೇಳಿದ್ರು ಆಮೇಲೆ ನನಗೆ ಇನ್ನೂ ಜ್ಞಾಪಕ ಇದೆ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ ಎಲ್ಲ ಬ್ಯೂರೋಕ್ರಾಟ್ ಎಲ್ಲ ಪೊಲಿಟೀಷಿಯನ್ ಮತ್ತು ಅಫ್ಕೋರ್ಸ್ ಲೆಮೆನ್ ಎಲ್ಲರ ಬಿಹೇವಿಯರು ಶೇಕ್ಸ್ಪಿಯರು ತುಂಬ ಹಿಂದೆ ಕ್ಯಾಪ್ಚರ್ ಮಾಡಿಬಿಟ್ರು ಶೇಕ್ಸ್ಪಿಯರ್ಸ್ ವರ್ಕ್ ಇಸ್ ವರ್ಕ್ ಆಫ್ ಕಲ್ಚರ್ ಓಕೆ ಸೊ ನಂಗೆ ಕೇಳಿದ ಪ್ರಶ್ನೆ ಒಂದೇ ಡಿ ಯು ವಾಂಟ್ ಟು ಬಿ ಅ ಕಲ್ಚರಲ್ ಪರ್ಸನ್ ಆರ್ ಡಿ ಯು ವಾಂಟ್ ಟು ಬಿ ಅ ಕ್ಯಾರೆಕ್ಟರ್ ಇನ್ ಅ ಕಲ್ಚರಲ್ ವರ್ಕ್ ಅಂತ ಸೊ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕ್ವೆಶನ್ ನನಗೆ ಐ ಐ ಐ ಐ ಐ ಸ್ಟಿಲ್ ರಿಮೆಂಬರ್ ಕ್ಯಾರಿ ಇಟ್ ವಿತ್ ಮೀ ಸೊ ಅಲ್ಲಿ ನನಗೆ ಕನ್ವಿನ್ಸ್ ಆಗ್ಬಿಡ್ತು ಕಲ್ಚರ್ ಇಸ್ ಬಿಗರ್ ದ್ಯಾನ್ ಸ್ಪೋರ್ಟ್ ಬಿಗರ್ ದನ್ ಕಲ್ಚರ್ ಇಸ್ ಬಿಗರ್ ದನ್ ಹೇಳ್ಕೊಟ್ಟಿದೆ ಸೊ ಹಾಗಾಗಿ ನನ್ನದು ಜರ್ನಿ ಬಿಫೋರ್ ಸಿನಿಮಾಸ್ ವಾಸ್ ಅ ಮಿಕ್ಸ್ ಆಫ್ ಆಲ್ ದಿಸ್ ವೆರಿ ನೈಸ್ ಸೊ ಈಗ ಯಾವುದೇ ಸಿನಿಮಾ ಮಾಡಬೇಕಂತ ಇದ್ರೂ ಆ ಪ್ರಾಸೆಸ್ ಅಲ್ಲಿ ಅದರದ್ದೇ ಆದ ಪ್ರಾಬ್ಲಮ್ಸ್ಗಳು ಅಥವಾ ಕಷ್ಟ ಏನಾದರೂ ಒಂದಿರುತ್ತೆ ಈ ಕ್ರೀಮ್ ಮಾಡೋ ಪ್ರೋಸೆಸ್ ಅಲ್ಲಿ ಯು ಫೇಸ್ ಎನಿ ಸಚ್ ಕಾನ್ಸಿಕ್ವೆನ್ಸಸ್ ಯಾ ನಾವು ಒಂದೇನಂದ್ರೆ ಎಸ್ಪೆಷಲಿ ಪ್ರೊಡಕ್ಷನ್ ಟೈಮ್ ಶೂಟ್ ಮಾಡೋ ಟೈಮಲ್ಲಿ ನಾವು ನಮ್ಮ ಪ್ರಿಪ್ ನಾವು ಯಾವ ಥರ ಪ್ರಿಪೇರ್ ಆಗಿರ್ತೀವಿ ಅದು ತುಂಬಾ ಕೌಂಟ್ ಆಗುತ್ತೆ ಒಂದೇನಂದ್ರೆ ಮೈಂಡಲ್ಲಿ ನಾವು ಎಷ್ಟೇ ಪ್ರಿ ಪ್ರೊಡಕ್ಷನ್ ವರ್ಕ್ ಮಾಡಿರಲಿ ಪ್ರಿಪೇರ್ ಮಾಡಿರಲಿ ಎಲ್ಲ ಪೇಪರ್ ಮೇಲೆ ಬರ್ದಿ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡೋದ್ರು ಕೂಡ ನಾವು ಒಂದೇನು ಅರ್ಥ ಮಾಡ್ಕೋಬೇಕು ನಾವು ತುಂಬಾ ಜನರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ ಹ್ಯೂಮನ್ ಎರರ್ ಅನ್ನೋದು ರಿಯಾಲಿಟಿ ಅಲ್ವಾ ಸೊ ಆ ಹ್ಯೂಮನ್ ಎರರ್ ಎದ್ದು ಕಾಣಿಸುತ್ತೆ ಇಟ್ ಇಸ್ ನಾಟ್ ಡೆಲಿಬ್ರೇಟ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಇಟ್ ಇಸ್ ಇನ್ನೆವಿಟೆಬಲ್ ಅದು ಆಯ್ತಾ ಆ ಟೈಮಲ್ಲಿ ನಾವು ಆಸ್ ಅ ಡೈರೆಕ್ಟರ್ ನನ್ನ ವರ್ಕು ಎಲ್ಲಾನು ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಓಕೆ ಪ್ರೊಡಕ್ಷನ್ ಟೈಮಲ್ಲಿ ನಂದು ಮೇನ್ ವರ್ಕ್ ಏನಂದ್ರೆ ಪ್ರಾಬ್ಲಮ್ ಸಾಲ್ವರ್ ನಾನು ಪ್ರಾಬ್ಲಮ್ ಸಾಲ್ವರ್ ಕ್ಯಾಪ್ ಹಾಕೊಂಡು ಕೆಲಸ ಮಾಡಬೇಕು ಯಾಕೆ ತೌಸಂಡ್ ಅಂಡ್ ಒನ್ ಪ್ರಾಬ್ಲಮ್ಸ್ ಬರುತ್ತೆ ದಿ ಒನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅ ಗುಡ್ ಫಿಲ್ಮ್ ಮೇಕರ್ ಅಂಡ್ ಅ ಬ್ಯಾಡ್ ಫಿಲ್ಮ್ ಮೇಕರ್ ಇಸ್ ನಾಟ್ ದ ಸಕ್ಸಸ್ ಆಫ್ ದ ಫಿಲಮ್ ದಟ್ಸ್ ಡಿಫ್ರೆಂಟ್ ದಟ್ಸ್ ಅ ಹೋಲ್ ನ್ಯೂ ಡಿಫ್ರೆಂಟ್ ಚಾಪ್ಟರ್ ಪ್ರಾಬ್ಲಮ್ಸ್ನ ಹೇಗೆ ಎಫಿಷಿಯಂಟಾಗಿ ಸಾಲ್ವ್ ಮಾಡ್ತೀನಿ ಅಂತ ಸೊ ನಮ್ಮ ಮೈಂಡ್ಸೆಟ್ ನನ್ನ ನನ್ನ ಮೈಂಡ್ಸೆಟ್ ಇದ್ದಿದ್ದು ಯಾಕಂದರೆ ಅಗೈನ್ ಇದೆಲ್ಲ ನಾನು ಬುಕ್ಸಿಂದಾನೆ ಕಲ್ತಿದ್ದು ಯಾಕೆ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನನಗೇನೇ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದು ಪ್ರಾಕ್ಟಿಕಲಿ ಪ್ರಾಜೆಕ್ಟಲ್ಲಿ ಇದ್ದಿದ್ದು ಪ್ಲಸ್ ನಾನು ಸಣ್ಣ ವಯಸ್ಸಿನಲ್ಲಿ ಆ ದಿನಗಳು ಮತ್ತು ಎದೆಗಾರಿಕೆ ತಮೋಸೋ ಸೆಟಲ್ಲೆಲ್ಲ ಬಂದು ನೋಡಿದ್ದೀನಿ ಆ ಥರ ಫಂಕ್ಷನ್ ಆಗುತ್ತೆ ಅಂತ ಬಟ್ ಆಗ ನಾನು ಭಾಳ ಚಿಕ್ಕ ಹುಡುಗ ನನ್ಗೆ ಅಷ್ಟು ಅನಲೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತೆ ಬುಕ್ಸಲ್ಲಿ ಹಲವಾರು ದೊಡ್ಡ ದೊಡ್ಡ ಡಿರೆಕ್ಟರ್ಗಳು ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಒಂದು ಸ್ಟ್ರೈಕಿಂಗ್ ಬುಕ್ ಅದ್ರದ್ದು ಲಿಂಕ್ ಹಾಕ್ತೀನಿ ಎನಿ ಫಿಲಮ್ ಎಂತೋಸಿಯರ್ಸ್ ಪ್ಲೀಸ್ ಅದನ್ನು ರೆಫರ್ ಮಾಡಿ ಅದು ತುಂಬ ಒಳ್ಳೆಯ ಬುಕ್ ನನಗೆ ನನಗೊಂದು ಬುಕ್ ಕೊಟ್ಟರು ಫ್ರಾನ್ಸ್ ವಾಟ್ ಟ್ರೂಫೋ ಆಲ್ಫರ್ಡ್ ಹಿಚ್ಕಾಕ್ ಬುಕ್ ನೇಮು ಹಿಚ್ಕಾಕ್ ಟ್ರೂಫೋ ಅಂತ ಫ್ರಾನ್ಸ್ ವಾಟ್ ಟ್ರೂಫೋ ಅವರು ಫ್ರೆಂಚ್ ನ್ಯೂ ವೇವ್ ಸಿನಿಮಾದ ಅತ್ಯುತ್ತಮ ನಿರ್ದೇಶಕ ಈಸ್ ಅ ಜರ್ನಲಿಸ್ಟ್ ಟರ್ನ್ಡ್ ಫಿಲಮ್ ಮೇಕರ್ ಹಿಚ್ಕಾಕ್ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ರೆವಲ್ಯೂಷನರಿ ಥ್ರಿಲ್ಲರ್ ಸಸ್ಪೆನ್ಸ್ ಫಿಲಮ್ ಮೇಕರು ಸೊ ಅವರಿಬ್ರದ್ದು ಕಾನ್ವರ್ಸೇಷನ್ ಆಗುತ್ತೆ ಆ ಇಡೀ ಕಾನ್ವರ್ಸೇಷನ್ ಟ್ರಾನ್ಸ್ಕ್ರಿಪ್ಟ್ಸ್ ಏನಿದೆ ಅದು ಒಂದು ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ ಸೊ ಆ ಬುಕ್ ಹೋದಾಗ ನನ್ಗೆ ಐಡಿಯಾ ಬಂತು ಏನು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನು ಅಂತ ಸೊ ನನ್ನ ನನ್ನ ಮೈಂಡ್ ಸೆಟ್ ನಾನು ಕ್ಲಿಯರ್ ಆಗಿದ್ದೆ ಬಿಗಿನಿಂಗಿಂದ ನಾನು ಎಷ್ಟೇ ಪ್ರಿಪೇರ್ ಆಗಲಿ ನನಗೆ ಇಷ್ಟು ಶಾರ್ಟ್ಸ್ ಬೇಕು ನನಗೆ ಈ ಥರ ಒಂದು ಈ ರೈಟರ್ ವಿಷನ್ ನಾನು ಈ ಥರ ಕ್ಯಾರಿ ಮಾಡಬೇಕು ಪ್ಲಸ್ ಪ್ರಾಬ್ಲಮ್ಸ್ ಹಲವಾರು ಬರುತ್ತೆ ಅದನ್ನು ಕನ್ವೀನಿಯಂಟ್ ವೇ ವಿತೌಟ್ ಗೆಟಿಂಗ್ ಇರಿಟೇಟೆಡ್ ವಿಥೌಟ್ ಗೆಟಿಂಗ್ ಆ್ಯಂಗ್ರಿ ನನ್ನ ಮೇಟ್ಸ್ ಮತ್ತು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಹಂಡ್ರೆಡ್ ಪ್ಲಸ್ ಕ್ರೂ ಮೆಂಬರ್ಸ್ ಯಾರಿಗೂ ಮೊರಾಲಿಟಿ ಲೋ ಆಗದೇನೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ನನಗಿತ್ತು ಅಲ್ಲಿ ನನ್ನದು ಹ್ಯೂಮನ್ ರಿಸೋರ್ಸಸ್ ಮಾಸ್ಟರ್ಸ್ ಡಿಗ್ರಿ ಹೆಲ್ಪ್ ಆಯಿತು ತುಂಬ ಮ್ಯಾನ್ ಮ್ಯಾನೇಜ್ಮೆಂಟ್ ಸೊ ಪ್ರಾಬ್ಲಮ್ಸ್ ಬಂತು ಬಟ್ ಸ್ಮೂತಾಗಿ ಅದಕ್ಕೆ ಸೊಲ್ಯೂಷನ್ ಸಿಕ್ತು ಬಿಗ್ಗೆಸ್ಟ್ ಚಾಲೆಂಜಲ್ಲಿ ಏನಾಯ್ತು ಅಂದರೆ ಸಂಯುಕ್ತ ಅವರು ಎ ಸಿ ಎಲ್ ಟೇರ್ ಮಾಡಿಕೊಂಡ್ರು ಅದು ಎಷ್ಟೇ ಪ್ರಿಪೇರ್ ಆಗಿ ಆ್ಯಕ್ಟರ್ಸ್ಗೆ ಆನ್ ಸೆಟ್ ಇಂಜುರಿ ಆಗುತ್ತಲ್ಲ ದಟ್ ಇಸ್ ಅ ವೆರಿ ನನ್ನ ಎಕ್ಸ್ಪೀರಿಯನ್ಸ್ಗೆ ಅದು ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ಇಟ್ಸ್ ಅ ವೆರಿ ಸ್ಯಾಡ್ ಎಕ್ಸ್ಪೀರಿಯನ್ಸ್ ಬಟ್ ಖುಷಿ ಅಂದರೆ ಅವರೇ ಬಂದು ಅವರೇ ಎಲ್ಲ ಸ್ಟಂಟ್ಸ್ ಮಾಡಿ ತಿರುಗ ಫಿಲಮ್ನ ಕಂಪ್ಲೀಟ್ ಮಾಡಿದ್ರು ಹ್ಯಾಟ್ಸ್ ಹ್ಯಾಟ್ಸ್ ಆಫ್ ಆಫ್ ಸ್ಯಾಮ್ ಯಾ ಸೊ ಫೀಮೇಲ್ ಲೀಡ್ ಇರೋ ಮೂವಿ ಇದು ಇದರಿಂದ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಏನಾದರೂ ಮೆಸೇಜ್ ಕೊಡೋಕ್ಕೆ ಫಿಮೇಲ್ ಲೀಡ್ ಇರೋ ಫಿಲ್ಮ್ ವಿಮೆನ್ ಎಂಪರ್ಮೆಂಟ್ ಮೆಸೇಜ್ ನಾವು ಬರೀಬೇಕಾದ್ರೆ ಇಲ್ಲ ಮಾಡಬೇಕಾದ್ರೆ ನಾವು ಅದನ್ನು ಅಷ್ಟು ಯೋಚನೆ ಮಾಡಲಿಲ್ಲ ನಮ್ಮದು ಮೇನ್ ಉದ್ದೇಶ ಏನಿತ್ತಂದರೆ ಈ ಒಂದು ಹುಡುಗಿ ಮುಖಾಂತರ ಬೇರೆ ಪ್ರಪಂಚ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಯಾವ ಪ್ರಪಂಚ ನರಬಲಿ ಪ್ರಪಂಚ ಅದನ್ನು ಎಕ್ಸ್ಪ್ಲೋರೇಷನ್ ಮಾಡೋಕ್ಕೋಸ್ಕರ ಒಂದು ಮಾಡಿರೋ ಒಂದು ಕತೆ ಅಲ್ಲಿ ವ್ಯೂವರ್ಸ್ ಯಾವ ಥರ ಅದನ್ನ ರಿಸೀವ್ ಮಾಡ್ತಾರೆ ಇಲ್ಲ ಯಾವ ಥರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ಮೆಸೇಜ್ ಅವರು ಇಂಟರ್ಪ್ರಿಟ್ ಮಾಡ್ಕೋತಾರೆ ಒಂದು ನನಗೆ ನನಗೆ ಅನಿಸಿದ್ದೇನೆಂದ್ರೆ ನಾವು ಇವನ್ ಪೈಲಟ್ ಶೋಸು ತೋರಿಸಿದಾಗ ಪ್ರತಿಯೊಬ್ಬ ವ್ಯೂವರ್ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾರೆ ಇಲ್ಲ ಅವ್ರು ಏನು ಫಿಲಮಿಂದ ತೊಗೊಂಡ್ರು ಅದನ್ನು ಹೇಳಿದ್ರು ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಏನು ಅಲ್ಲಿ ಮೆಸೇಜ್ ಮೆಸೇಜ್ ಅಂತ ಯಾವ ಇಲ್ಲ ಬಟ್ ಅದು ಪ್ರತಿಯೊಂದು ಇಂಡಿವಿಜುವಲ್ ವ್ಯೂವರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾನು